ಗದಗ ಜಿಲ್ಲೆಯಲ್ಲಿ ಮಳೆಯ ಅಬ್ಬರಕ್ಕೆ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ವಿದ್ಯಾರ್ಥಿಗಳು ಓದುವ ಪುಸ್ತಕಗಳು ಹಾನಿಯಾಗಿವೆ. ಹಾಳಾಗಿರುವ ಪುಸ್ತಕಗಳನ್ನು ನೋಡಿ ವಿದ್ಯಾರ್ಥಿನಿ ಕಣ್ಣೀರು ಹಾಕುತ್ತಿರುವ ಘಟನೆ ಗದಗದ ಬೆಟಗೇರಿಯ ಮಂಜುನಾಥ ನಗರದಲ್ಲಿ ನಡೆದಿದೆ. ಹೌದು, ಕಡುಬಡತನದಲ್ಲಿ ಹುಟ್ಟಿದ ಸುಮೇಯ ಅಂಡೇವಾಳಿ ಎಂಬ ವಿದ್ಯಾರ್ಥಿನಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದು ಮಂಜುನಾಥ ನಗರದ ನಂಬರ್ 4 ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾಳೆ. ಸುಮೇಯ ಬಡವಳಾದ್ರೂ ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗಿಂತಲೂ ಚೆನ್ನಾಗಿ ಓದುತ್ತಾಳೆ. ಸುಮೆಯಾಗೆ ಶಾಲೆಯ ಶಿಕ್ಷಕರು ಓದಲು ಬರೆಯಲು ಪುಸ್ತಕಗಳನ್ನು ಕೊಡಿಸಿದ್ರು. ಇವಳು ಅವಳ ಅಜ್ಜಿಯ ಪುಟ್ಟ ಮನೆಯಲ್ಲಿ ವಾಸ ಮಾಡ್ತಿದ್ದಾಳೆ. ಅಜ್ಜಿಯ ದುಡಿಮೆಯಲ್ಲಿ ಉಳಿದ ಹಣದಲ್ಲಿ ಸುಮೆಯಾಳಿಗೆ ಶಿಕ್ಷಣ ಕೊಡಿಸುತ್ತಿದ್ದಾರೆ. ಆದರೆ ಈ ರಕ್ಕಸ ಮಳೆಗೆ ಮನೆಗೆ ನೀರು ನುಗ್ಗಿದ ಪರಿಣಾಮ ಸುಮೆಯಾಳ ಬ್ಯಾಗ್ನಲ್ಲಿದ್ದ ಪುಸ್ತಕಗಳು ಸಂಪೂರ್ಣವಾಗಿ ಹಾಳಾಗಿದೆ. ನಮ್ಮ ಮಗಳು ರೇಖಿ, ನಮ್ಮ ಮಗಳು ಸತ್ತಾಳ್ರಿ, ನಾನು ಜೋಪಾನ ಮಾಡೋಣ ರೇಖಿಗೆ. ಏನು ಮಾಡ್ಬೇಕ್ರಿ ಸರ್? ಆ ಹುಡುಗಿ ಕಷ್ಟಪಟ್ಟು ಟೀಚರ್ಗಳು ಅವ್ರು ಇವರು ಪುಸ್ತಕ ಕೊಡಿಸ್ತಾರ್ರಿ, ಬಟ್ಟೆ ಕೊಡಿಸ್ತಾರ್ರಿ, ಅಂಥದ್ದು ಕುಂತು ಆ ಹುಡುಗಿ 11ರ ಮಟ್ಟ ಓದ್ತಿದ್ಲು. ಓದಿದ್ದು 6 ಓದಿದ್ದು ನನ್ನ ಮೊಮ್ಮಗಳು. ನೀರಾಗಿ ಎಷ್ಟಾಗಿ ಓದ್ರಿ ಅದು ಎಲ್ಲ ಪುಸ್ತಕಗಳು ಅದಗೊಂತ ಕುಂತು. ಬೆಳಗ್ಗೆ ನಮ್ಮ ಮಂದಿ ಏನಂದ್ರು, ಜನ ಬೇಡ ಈಗ ನೀರು ಎಲ್ಲ ಮನೆಯೊಳಗೆ ಹೋಗೈತಿ, ಹೊರಗೆ ಬರ್ರಿ ಅಂತ ನಮ್ಗೆ ಕರ್ಕೊಂಡು ಹೋದ್ರಿ. ಕರ್ಕೊಂಡು ಹೋಗಿಂದ ನಾವು ಅಚ್ಚಿ ಕಡೆ ಇದ್ದೀವಿ ಆ ಓಣ್ಯಾಗ. ಬೆಳಗ್ಗೆ ಬಂದು ನೋಡಿದ್ರೆ ಎಲ್ಲ ಪುಸ್ತಕ ನೀರಿನಲ್ಲಿ ನೆನೆದು ಹೋತ್ರಿ ಸರ್. ನಾವು ಏನು ಮಾಡ್ಬೇಕು? ಹುಡುಗಿ ಬಂದು ಗೊಳೆ ಅಂತ ಹಾಳಾಕತ್ತು. ನಾ 6 ಬರೆದಿದ್ದು ಎಷ್ಟಾಗ್ತಲ್ಲ, ನಾ ಏನು ಮಾಡಲಿ ಈಗ ಅಂತ ಹಾಳಾಕತ್ರಿ ಹುಡುಗಿ. ಆಮೇಲೆ ಇಲ್ಲಿ ಬಿಡುವ ಅಂತ ನಾವು ಯಾರು ಹೇಳಿದ್ರು ಹಾಕಿ ಕೇಳಿಲ್ಲರಿ ಸರ್. ಬರೇ ಹತ್ಕೊಂತ ಕುಂತು ಒಣಗಿಸ್ಬೇಕಂತಂದು ಒಂದು 2 ಮಟ್ಟ ಒಣಗಿಸಕತ್ತೀವಿ ಸರ್. ನಾವು ಪುಸ್ತಕ ಅವು ಒಂದು ಒಣಗಿದ್ರು ಒಂದು ಒಣಗಿಲ್ರಿ. ಈಗ ನಾ 6 ಮತ್ತು ಹೊಸ್ತಾಗಿದ್ದು ಬರಿಬೇಕಲ್ಲ ಅಂತಂದು ಅಳಾಕತ್ತಿ ಸರ್. ಇದಕ್ಕೆ ನೀವು ಏನು ಸಹಾಯ ಮಾಡ್ತೀರಿ ಮಾಡಿ. ನಿನ್ನೆ ರಾತ್ರಿ ಮಳೆ ಬಂದು ಮನೆಯೊಳಗೆ ಹೋಗಿ ಸಾಮಾನನ್ನು ನಾನು ನಿನ್ನೆ 11 ಬರಾಕುಂತಿದ್ದೇನೆ. ಎಲ್ಲರೂ ಮಂದಿ ಬಂದು ನೀರು ಬಂದು ನೀರು ಬಂದು ಅಂತ ಬೀಗ ಹಾಕ್ಕೊಂಡು ಅಜ್ಜಿನಿಗೆ ಹೋಗಿದ್ದೇವೆ. ನಾನು ಬೆಳಗ್ಗೆ ಬಂದು ನೋಡುವಾಗ ನಂದು ಪುಸ್ತಕೆಲ್ಲ ನೀರೊಳಗೆ ತೊಳೆದಾಗಿತ್ತು. ನಾನು 6 ಪುಸ್ತಕ ಬರಿಬೇಕು. ಬಡತನದಲ್ಲಿ ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆ ಪಡೆಯುವ ಕನಸು ಕಾಡುತ್ತಿರುವ ಪುಟಾಣಿಗೆ ಮಳೆರಾಯ ತಣ್ಣೀರಚ್ಚಿದ್ದಾನೆ. ಹಾಳಾಗಿರುವ ಪುಸ್ತಕಗಳನ್ನು ಕಣ್ಣೀರು ಹಾಕುತ್ತಾ ಬಿಸಿಲಿಗೆ ಒಣಗಿಸುತ್ತಿರುವ ದೃಶ್ಯ ನಿಜಕ್ಕೂ ಮನಕಲಕುತ್ತೆ. ಪುಸ್ತಕಗಳು ಸಂಪೂರ್ಣ ಹಾಳಾಗಿರುವ ಕಾರಣ ಕಣ್ಣೀರು ಹಾಕುತ್ತಿರುವ ವಿದ್ಯಾರ್ಥಿನಿ ಸುಮೇಯ ನನಗೆ ಯಾರಾದರೂ ಪುಸ್ತಕಗಳನ್ನು ಕೊಡಿ ಅಂತ ಗೋಳಾಡ್ತಿದ್ದಾಳೆ. ಗದಗ್ನಿಂದ ಅಮೃತ ಜಿ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ಸಮಾಜದಲ್ಲಿ ನಡೆಯುವಂತಹ ಒಳ್ಳೊಳ್ಳೆ ಸುದ್ದಿಗಳು, ಸಿನಿಮಾಗಳ ಹೆಚ್ಚಿನ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ.